ಇದ್ರೆ ನಮಸ್ಕಾರ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಏನೋ ರೋಡಿನ ಮಧ್ಯೆ ಹಸುಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾವೆ. ನಿಮ್ಗೆ ಅನಿಸ್ಬೋದು ಯಾರಪ್ಪ ಇದು ರೋಡಲ್ಲೆಲ್ಲ ಬಿಟ್ಟು ಈಗ ಬೈಕ್ ಆಗ್ಬೋದು ಕಾರ್ಗೆ ಈ ಥರ ವೆಹಿಕಲ್ಗಳಿಗೆಲ್ಲ ಯಾಕೆ ತೊಂದರೆ ಕೊಡ್ತಿದ್ದಾರೆ, ರೋಡಲ್ಲೆಲ್ಲ ಏನಕ್ಕೆ ಇವನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಆ ಕಡೆ ಈ ಕಡೆ ಏನಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಮ್ಯಾಟ್ರ್ ಬೇರೆ ಇದೆ, ಯಾಕಂದರೆ ನೀವು ನೋಡ್ತಾ ಇರೋದು ಕೆರೆ ನೋಡ್ತಾ ಇದ್ದೀರಾ. ನಿಮಗೆ ಗೊತ್ತಿದ್ರೆ ಇದು ಯಾವ ಕೆರೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೇ ಸೊ ನೀವು ಕೆರೆ ನೋಡ್ತಾ ಇದ್ದೀರಾ, ಕೆರೆ ಅಂದಮೇಲೆ ಕೆರೆ ಅಕ್ಕಪಕ್ಕ ಎಲ್ಲ ಮುಂಚೆಯಿಂದನೋ ಸೊ ನೀರಾವರಿ ಜಮೀನು ಇರುತ್ತೆ, ಅಲ್ಲೆಲ್ಲ ಮುಂಚೆ ಎಲ್ಲ ವ್ಯವಸಾಯ ಮಾಡ್ತಿರ್ತಾರೆ. ಅಲ್ಲಿ ಅತಿ ಹೆಚ್ಚಾಗಿ ಹುಲ್ಲು ಆಗ್ಬೋದು, ಕೆಲವೊಂದು ಆಹಾರ ಪದಾರ್ಥ ಏನೋ ಹಸುಗಳಿಗೆಲ್ಲ ಸಿಗ್ತಾ ಇರುತ್ತೆ. ಸೊ ಅದ್ರ ಸಂಬಂಧ ಅದರ ಅಕ್ಕಪಕ್ಕದಲ್ಲಿರುವಂಥ ಕೆಲವು ಜನಗಳು ಹಸುಗಳು ಮತ್ತು ಹೆಚ್ಚಾಫ್ ಹಸು ಜರ್ಸಿ ಈ ಥರ ನಾಟಿ ಹಸುಗಳೆಲ್ಲ ಸಾಕಿರ್ತಾರೆ. ಸೊ ಈಗೇನಾಗಿದೆ ಅಂದರೆ ಬೆಂಗಳೂರಲ್ಲಿ ಇರೋ ಕೆರೆಗಳನ್ನೆಲ್ಲ ಮುಚ್ಚುತ್ತಾ ಬರ್ತಾಯಿದ್ದಾರೆ. ಸೊ ಮತ್ತು ಕೆರೆ ಏರಿ ಮೇಲಿರೋ ಏನೋ ಹಸುಗಳಿಗೆ ಓಡಾಡೋಕ್ಕಂತ ಇರೋ ದಾರಿಗಳ ಆ ಬದಗಳನ್ನೆಲ್ಲ ಕೆಡಿಸ್ಬಿಟ್ಟು ಅದ್ರ ಮೇಲೆ ರೋಡ್ಗಳು ಮಾಡ್ತಾಯಿದ್ದಾರೆ. ಈಗ ಮನುಷ್ಯನ ಅವಶ್ಯಕತೆಗೆ ಬೇಕಾದಂತೆ ಈಗ ರೋಡ್ಗಳಾಗ್ಬೋದು, ಕೆಲವೊಂದು ಕೆರೆಗಳಾಗ್ಬೋದು ಮುಚ್ಚುತ್ತಾ ಬಂದರೆ ಈಗ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ಮಾಡಿರುವಂಥ ಜಾಗನ ಯಾರು ಕಾಪಾಡ್ತಾರೆ ಅಲ್ವಾ. ಮನುಷ್ಯನಿಗೆ ಎಷ್ಟು ಜಾಗ ಇದ್ದರೂ ಸಾಲ್ಟೇಜ್ ಬರುತ್ತೆ. ನೀವು ನೋಡ್ತಾ ಇದ್ದೀರ ಇದು ಕೆರೆ ಯಾವ ಕೆರೆ ಅಂತ ಗೊತ್ತಿರಲಿ, ನೀವು ಕಮೆಂಟ್ ಮಾಡಿ. ಹಾಗೆ ನೀವು ಕೆರೆ ಅಕ್ಕಪಕ್ಕದಲ್ಲೆಲ್ಲ ಕೆಲವು ಅಲ್ಲೇ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ, ಬಿಲ್ಡಿಂಗ್ಗಳು ಇದ್ದಿದ್ದಾವೆ. ಸೊ ಇಲ್ಲಿ ಏನಂದರೆ ಸಿಟಿ ಒಳಗೆ ಏನು ಕೆರೆಗೆ ಅಷ್ಟೊಂದೇನು ಮಹತ್ವ ಕೊಡೋಲ್ಲ, ಎಲ್ಲ ಮುಚ್ಚಾಕೊಂಬರ್ತಾರೆ. ಸೊ ಏನಂದರೆ ಈಗ ನೋಡಿಲ್ಲ ಅಕ್ಕಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಮಾಡ್ಕೊಂಬಂದು ಕೊನೆಗೆ ಆ ಕೆರೆನೇ ಇಲ್ಲಿಲ್ಲ ಅಂತ ಗುಳುಮ್ ಮಾಡಿಬಿಡ್ತಾರೆ. ಸೊ ಪ್ರಾಣಿಗಳೆಲ್ಲ ಇಲ್ಲೋಗ್ಬೇಕು, ಎಕ್ಸ್ಪೆಷಲಿ ಹಸು ಸಾಕುವಂಥ ಜನಗಳು. ಸೊ ಏನು ಕುರಿ ಮೇಕೆ ಈ ಥರ ಸಾಕುವಂಥ ಜನಗಳು ಅವಕ್ಕೆ ಮೇವು ತರೋಕ್ಕೆಲ್ಲ ಎಲ್ಲೋಗ್ಬೇಕು. ಇದಕ್ಕೆಲ್ಲ ಏನು ಪರಿಹಾರ ಅಂತ ನೀವೇ ಹೇಳಬೇಕು. ಹಾಗೆಯೇ ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಕೆರೆ ಅಂದಮೇಲೆ ಅಕ್ಕಪಕ್ಕದಲ್ಲೆಲ್ಲ ಬೇಜಾನ ಹಸಿರಿರೋದು ಅಲ್ಲಿ ಮೇಯ್ಕೊಂಡಿರೋದು. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಕೆರೆ ಎಂಡ್ ಆಯಿತು. ಸೊ ಇಲ್ಲೆಲ್ಲ ಟಾರ್ ಹಾಕ್ಬಿಟ್ಟಿದ್ದಾರೆ. ಈ ಟಾರ್ ಹಾಕಿರೋದ್ರಿಂದ ಪಾಪ ಅವಕ್ಕೆ ಮೇವೂ ಸಿಗ್ತಾರಲ್ಲ, ಅಲ್ಲಿ ಇಲ್ಲಿ ಪೇಪರ್ಗಳಂತೆ ಅದಂತೆ ಇದಂತೆ ಹಾಯ್ಕೊಂಡು ತಿಂತಾ ಇರ್ತವೆ. ನೋಡಿ ದೇವಸ್ಥಾನ ಬೇರೆ ಇದೆ, ದೇವಸ್ಥಾನ ಪಕ್ಕದಲ್ಲಿ ಕೆರೆ ಇದೆ. ಸೊ ಇದು ಒಂದು ಒಳ್ಳೆಯ ಪ್ಲೇಸ್, ಇದು ಅಂದರೆ ಇದೊಂದು ಐತಿಹಾಸಿಕ ಸ್ಥಳ, ಇದು ತುಂಬ ಹಳೆಯ ದೇವಸ್ಥಾನ ಇದು. ಸೊ ಅಂಥ ಜಾಗದಲ್ಲಿ ಈ ಥರ ಎಲ್ಲ ಟಾರ್ ಓಡಾಕಿ ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಏನಂದರೆ ಮನುಷ್ಯನಿಗೆ ಓಡಾಡೋಕ್ಕೆ ರೋಡ್ ಬೇಕು, ಹೌದು. ಹಂಗಂತ ಕೆರೆ ಹಾಗೆ ಇದು ಕೆರೆಯಲ್ಲಿ ಎಲ್ಲ ಒತ್ತುವರಿ ಮಾಡಿಬಿಟ್ಟು ಮನೆ ಕಟ್ಟೋದು ರೋಡ್ ಮಾಡೋದು ಈ ಥರ ಮಾಡಿದ್ರೆ ಪ್ರಾಣಿಗಳು ಎಲ್ಲ ಹೋಗ್ಬೇಕಂತ ನಮ್ಮ ಪ್ರಶ್ನೆ. ಹಾಗೆ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ, ಯಾಕೆಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ. ಮತ್ತು ನೀವು ಇಲ್ಲೊಂದು ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ಮನುಷ್ಯ ಅವನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಮಾಡ್ತಾನಂತ ನೋಡಿ. ಹಸುಗೆ ಅಂದರೆ ಅವನು ಸಾಕೊಂಡಿದ್ದಾನೆ, ಬಟ್ ಸಾಕೊಂಡು ಬರೀ ಹುಲ್ಲು ಹಾಕೊಂಡು ಮೇಯಿಸ್ಕೊಂಡಿಲ್ಲ, ಅದರಿಂದ ದುಡಿಸ್ಕೊಂಡು ಅವನು ಜೀವನ ಮಾಡ್ತಾಯಿದ್ದಾನೆ. ಪಾಪ ಹಸು ನೋಡಿದ್ರೆ ಒಂಥರ ಅನಿಸುತ್ತೆ, ಬಟ್ ಸಾಕಲಿ ಮೇಂಟೈನ್ ಮಾಡಲಿ, ಬಟ್ ಅದನ್ನು ಹುಲ್ಲು ಹಾಕ್ಕೊಂಡು ಚೆನ್ನಾಗಿ ಮೇ ಅಂದರೆ ನೋಡಿಕೊಂಡ್ರೆ ಒಳ್ಳೆಯದು.